ಹುಷಾರಿಲ್ದೆ ಇರೋ ವಿಷಯ ಹೇಳಲ್ಲ ಅನ್ಕೊಂಡಿದ್ರೆ, ಯಾಕಂದ್ರೆ ಲಾಸ್ಟ್ ಟೈಮ್ ಹೊಂದಿಸಿ ಬರೆ ಏನು ಇವ್ರಿಗೆ ಪ್ರತಿ ಸಲ ಪ್ರೆಸ್ ಇವೆಂಟ್ ಆದಾಗ ಹುಷಾರಿರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ರಿಗೂ ನಮಸ್ಕಾರ, ನಿಮ್ಮೆಲ್ರಿಗೂ ನಮಸ್ಕಾರ. ಹೆಲೋ ಎವ್ರಿವನ್, ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೇನೂ ವಿಷಯಗಳಿಲ್ಲ, ಯಾಕಂದರೆ ಟೀಸರ್ ಬಿಟ್ಟಿದ್ದೀವಿ, ಸಾಂಗ್ ಬಿಟ್ಟಿದ್ದೀವಿ, ಟ್ರೇಲರ್ ಬಿಟ್ಟಿದ್ದೀವಿ, ಟ್ರೇಲರ್ ಲಾಂಚ್ ಈವೆಂಟ್ ಮಾಡಿದ್ವಿ, ಎಲ್ಲ ವಿಷಯನೂ ಅದ್ರ ಮೂಲಕ ನಾವು ತಿಳಿಸಿದ್ದೀವಿ. ಇನ್ನೇನಿದ್ರೂ ಜನ ಮಾತಾಡಬೇಕು. ಇವರು ಕತೆ ಹೇಳೋಕ್ಕೆ ಬಂದಾಗ ನಮ್ಮ ತಂದೆ ಅವ್ರ ತಾತನ ಕಾಲದ ಸಮಸ್ಯೆಗಳನ್ನ ಹೇಳೋರು, ಅದಾದಮೇಲೆ ಅವ್ರ ಅಪ್ಪನ ಕಾಲದ ಸಮಸ್ಯೆ, ಆಮೇಲೆ ಕೊನೆಗೆ ನಮ್ಮ ಅಪ್ಪನ ಟೈಮಿಗೆ ವ್ಯವಸಾಯ ಎಲ್ಲ ನಿಂತೋಯ್ತು. ಸೊ ಇವ್ರು ಹೇಳ್ದಂಗೆ ಅವತ್ತಿಂದನೂ ಈ ಪ್ರಾಬ್ಲಮ್ ಅನ್ನೋದು ಯಾವತ್ತಿಂದನೂ ಪ್ರಸ್ತುತವಾಗಿದೆ. ಐ ಆಮ್ ಹೋಪಿಂಗ್ ಕ್ಷೇತ್ರಪತಿ ಸಿನಿಮಾ ರಿಲೀಸ್ ಆದ ನಂತರ ಇನ್ಮುಂದಕ್ಕೆ ಅದು ಕಂಟೆಂಪ್ರರಿ ಪ್ರಾಬ್ಲಮ್ ಆಗಿಲ್ಲದೆ ಬರೀ ಪಾಸ್ಟಲ್ ಹಿಂಗಿತ್ತು ಅಂತ ನಾವು ಅಂದ್ಕೊಳ್ಳೋ ಥರ ಒಂದು ಸಂದರ್ಭ ಸೃಷ್ಟಿಯಾದರೆ ಬಹುಶಃ ನಮ್ಮ ಇಡೀ ತಂಡಕ್ಕೆ ಈ ಸಿನಿಮಾ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಇರುತ್ತೆ. ಇದು ಮೇಜರ್ ಆಗಿ ನವೀನ್ ಸಿನಿಮಾ, ನವೀನ್ ಇಸ್ ದ ಹೀರೋ. ನಮ್ಮಿಬ್ಬರ ಪರಿಚಯ ಹೊಂದಿಸಿ ಬರೆಯರಿ ಮುಖಾಂತರ ಆಯಿತು, ಅದಕ್ಕೆ ನಾನು ಜಗನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಒಬ್ಬ ಪ್ಯಾಷನ್ ಇರೋವಂಥ ವ್ಯಕ್ತಿ, ಸಿಕ್ಕಾಪಡೆ ಕನಸು ಹೊತ್ಕೊಂಡಿರೋವಂಥ ವ್ಯಕ್ತಿ. ಅಲ್ಲ, ನಾನೇನೋ ತುಂಬ ದೊಡ್ಡ ಸೀನಿಯರ್ ಅಂತಲ್ಲ, ಅಂದರೆ ಒಬ್ಬ ಫ್ರೆಂಡ್ ಆಗಿ ನಾನು ತುಂಬ ಇವರ ಸಕ್ಸಸ್ನ ಕಾಣೋದಕ್ಕೆ ನಾನು ವಿಶ್ ಮಾಡ್ತೀನಿ. ಅಲ್ಲ, ನಮ್ಮ ಧನುನು ಹಿಂಗೆ ಹೇಳ್ತಿರ್ತಾನೆ, ಅದಕ್ಕೆ ಹೇಳಿದಿರ್ತಾನೆ ಹಿಂಗೆ ಅಂತ. ಅಲ್ಲ, ಧನುನು ಹಿಂಗೆ ಹೇಳೋದು ಹೇಳ್ತಾನೆ, ನಾನೇನೋ ದೊಡ್ಡ ಹೀರೋ ಅಂತ ಅನ್ಕೊಂಡು ಹೇಳ್ತಾ ಇರ್ತೀನಿ ಅಂತಂದು. ಅಲ್ಲ, ನಾನು ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಂಡು ಹೇಳಲಿಲ್ಲ, ಬಟ್ ಒಬ್ಬ ಜೆನ್ಯೂನ್ ಆಗಿ ಒಂದು ಫ್ರೆಂಡ್ ಆಗಿ ಒಳ್ಳೆ ಮನಸ್ಸಿಂದ ನಾನು ವಿಶ್ ಮಾಡ್ತೀನಿ. ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ನಿಮ್ಮ ಪರಿಶ್ರಮಕ್ಕೆ ತಂದುಕೊಡ್ಬೇಕು, ಶ್ರೀಕಾಂತ್ ಅವರ ಪರಿಶ್ರಮಕ್ಕೆ ತಂದುಕೊಡ್ಬೇಕು, ಹಾಗೆ ಪ್ರೊಡ್ಯೂಸರ್ಸ್. ಟ್ರೇಲರ್ ಲಾಂಚಲ್ಲಿ ಇವೆಲ್ಲ ಎಷ್ಟು ಜನ ಕೇಳಿಸ್ಕೊಂಡ್ರಿ ಗೊತ್ತಿಲ್ಲ. ಈ ಸಿನಿಮಾ ಸೋತ್ರೆ ಪರವಾಗಿಲ್ಲ, ಇನ್ನೊಂದು ಮೂರು ಸಿನಿಮಾ ಮಾಡೋಣ, ನಾವು ಸ್ಯಾಲ್ರಿ ಇದ್ದೀವಿ, ಇದರಿಂದ ಕೂಡಿಟ್ಟು ಮಾಡ್ತೀವಿ ಅಂತ ಹೇಳಿದ ಮಾತು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಎಷ್ಟು ಜನ ನಾವು ಅದ ರೀತಿ ಯೋಚನೆ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಈ ಥರದೊಂದು ಶಕ್ತಿನ ತಂಡಕ್ಕೆ ಕಟ್ಕೊಟ್ಟಿರೋದಕ್ಕೆ ಪ್ರೊಡ್ಯೂಸರ್ಸಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಿಮ್ಮ ಕೈಯಲ್ಲಿದೆ ಸಿನಿಮಾ, ಬನ್ನಿ ಆಶೀರ್ವಾದಿಸಿ.